ಅಂದ್ರೆ ಸಾಕಷ್ಟು ಹೋಗಿದೆ ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವಿನಲ್ಲಿದ್ದೇನೆ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ದಯಮಾಡಿ ದೇವೇಗೌಡರು ಮೊಮ್ಮಗನಿಗೆ ಅಳ್ತು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ ನಾವು ಚನ್ನಪಣ್ಣದವರು ರಾಮನಗರದವರು ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನು ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕಂತದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ ನಾನು ದೇವೇಗೌಡರು ಸಾಹೇಬರಿಗೆ ಒಂದು ಮನವಿ ಮಾಡಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ ಗಂಡನ ಧೈರ್ಯ ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದೆ ಆದ್ರೆ ಸಾಕಷ್ಟು ಹೋಗಿದೆ ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವಿನಲ್ಲಿದ್ದೇನೆ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ದಯಮಾಡಿ ದೇವೇಗೌಡರು ಮೊಮ್ಮಗನಿಗೆ ಅಳ್ತು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ ನಾವು ಚನ್ನಪಣ್ಣದವರು ರಾಮನಗರದವರು ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನು ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ ನಾನು ದೇವೇಗೌಡರು ಸಾಹೇಬರಿಗೆ ಒಂದು ಮನವಿ ಮಾಡಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ ಗಂಡನ ಧೈರ್ಯ ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದೆ ಆದ್ರೆ ಸಾಕಷ್ಟು ಹೋಗಿದೆ ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವಿನಲ್ಲಿದ್ದೇನೆ ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ದಯಮಾಡಿ ದೇವೇಗೌಡರು ಮೊಮ್ಮಗನಿಗೆ ಅಳ್ತು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ ನಾವು ಚನ್ನಪಣ್ಣದವರು ರಾಮನಗರದವರು ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನು ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ ನಾನು ದೇವೇಗೌಡರು ಸಾಹೇಬರಿಗೆ ಒಂದು ಮನವಿ ಮಾಡಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ ಗಂಡನ ಧೈರ್ಯ ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದೆ ಆದ್ರೆ ಸಾಕಷ್ಟು ಹೋಗಿದೆ ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು
ಬಹಳ ನೋವು ನನಗೆ. ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ. ದಯಮಾಡಿ ದೇವೇಗೌಡರು ಮೊಮ್ಮಗನ್ಗೆ ಮೊಮ್ಮಗನ್ಗೆ ಅಳಿಸು ಅಳಿಸು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ, ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ. ನಾವು ಚನ್ನಪಣ್ಣದವರು ರಾಮನಗರದವರು ಕಳೆದ ಬಾರಿ ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನ ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು. ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ, ನಾನು ದೇವೇಗೌಡರು ಸಾಹೇಬರು ಒಂದು ಮನವಿ ಮಾಡಿದೆ. ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ, ಗಂಡನ್ನು ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದೆ. ಆದ್ರೆ ಸಾಕಷ್ಟು ಹೋಗಿದೆ, ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ, ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ. ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವು ನನಗಿದೆ. ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ. ದಯಮಾಡಿ ದೇವೇಗೌಡರು ಮೊಮ್ಮಗನ್ಗೆ ಮೊಮ್ಮಗನ್ಗೆ ಅಳಿಸು ಅಳಿಸು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ, ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ. ನಾವು ಚನ್ನಪಣ್ಣದವರು ರಾಮನಗರದವರು ಕಳೆದ ಬಾರಿ ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನ ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು. ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ, ನಾನು ದೇವೇಗೌಡರು ಸಾಹೇಬರು ಒಂದು ಮನವಿ ಮಾಡಿದೆ. ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ, ಗಂಡನ್ನು ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದೆ. ಆದ್ರೆ ಸಾಕಷ್ಟು ಹೊಗಳಿದೆ, ಎರಡು ಚುನಾವಣೆಯಲ್ಲೂ ಪೆಟ್ಟಿದ್ದೆ, ಜನ ನನ್ನ ಪರವಾಗಿ ಮತ ಹಾಕಿದ್ದಾರೆ. ಆದ್ರೆ ರಾಜಕೀಯದ ಷಡ್ಯಂತ್ರಕ್ಕೆ ಎರಡು ಚುನಾವಣೆಗಳಲ್ಲೂ ಪೆಟ್ಟನ್ನು ತಿಂದು ಬಹಳ ನೋವು ನನಗಿದೆ. ಇವತ್ತು ಪಕ್ಷದ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು ಅಂತ ಈ ಚುನಾವಣೆಯಲ್ಲಿ ನಿಂತಿದ್ದೇನೆ. ದಯಮಾಡಿ ದೇವೇಗೌಡರು ಮೊಮ್ಮಗನ್ಗೆ ಮೊಮ್ಮಗನ್ಗೆ ಅಳಿಸು ಅಳಿಸು ಕೆಲಸ ನಾವು ಮಾಡುದಿಲ್ಲ ಚನ್ನಪಣ್ಣ ಜನತೆ, ನೀನ್ ತಲೆ ಕೆಡಿಸ್ಕೊಂಡ ಕಾರಣ ಅದೆಷ್ಟರ ಕಷ್ಟ ಅಲ್ಲಿ 100% ಗೆಲ್ತೀವಿ ಕಾರಣ. ನಾವು ಚನ್ನಪಣ್ಣದವರು ರಾಮನಗರದವರು ಕಳೆದ ಬಾರಿ ಈಗ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರುಗಳು ಮಂಡ್ಯ ಜಿಲ್ಲೆಯಲ್ಲಿ 19ರ ಕೈಗಟ್ಟನೆಯನ್ನ ನೆನೆಸಿಕೊಂಡು ನನ್ನ ಮೂಲಕ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರುಗಳ ಭಾವನೆಯಾಗಿತ್ತು. ಅಂಬೇಡ್ಕರ್ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ತಾವೆಲ್ಲರೂ ಕೂಡ ನೋಡಿರ್ತೀರಿ, ನಾನು ದೇವೇಗೌಡರು ಸಾಹೇಬರು ಒಂದು ಮನವಿ ಮಾಡಿದೆ. ಇವತ್ತು ಪ್ರಾದೇಶಿಕ ಪಕ್ಷ ಕಟ್ಟತಕ್ಕಂಥದ್ದೇ ಕಷ್ಟ ಇದೆ,